ನಿಮಗೆ ಆ ಭಾಗದಲ್ಲಿ ಜನ ಸರ್ ಎಲ್ಲಿ ಎಲ್ಲಿ ಜನ ಬೆಂಬಲ ಇಲ್ಲ ಅಂತ ಎಲ್ಲಿ ಹೊರಟೋಗಿದೆ? ಕಳೆದ ಚುನಾವಣೆಯಲ್ಲೂ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ, ಕಾಂಗ್ರೆಸ್ ಜನತಾದಳದ ನಡುವೆ ಇರತಕ್ಕಂಥ ಅಂತರ ಕೇವಲ 3,000 ಮತದ ಅಂತರ ಇರತಕ್ಕಂಥದ್ದು 3,000. ರೈತ ಸಂಘದ 90,000 ಬೇರೆ. ಇವತ್ತು ಅಂಥ ಪರಿಸ್ಥಿತಿನಲ್ಲೂ ಇವರು ಪಾಪ ಪೇಪರ್ ಪೆನ್ನು ಕೊಡಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿ ದಾರಿ ತಪ್ಪಿಸಿದ್ರಲ್ಲ. ಪೇಪರ್ ಪೆನ್ನು ಕೊಟ್ಟಾಯ್ತಲ್ಲ, ಪೇಪರ್ ಪೆನ್ನು ಇಟ್ಕೊಂಡು ಅಲ್ಲಿ ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ? ತಮಿಳ್ನಾಡಿನಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ಸೀಟ್ ಶೇರಿಂಗ್ ಮಾಡ್ಕೊಂಡಿದ್ದೀರಿ. ಅವ್ರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟನ್ನು ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಬಿಡಲ್ಲ ಅಂತೇಳಿ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದಾರೆ. ಅದರ ಬಗ್ಗೆ ನೀವೇನು ಧ್ವನಿ ಎತ್ತಿದ್ರ? ಈಗ ಅದಕ್ಕೆ ದೇವೇಗೌಡರು ಧ್ವನಿ ಎತ್ತಿರೋದು, ಮೇಕೆದಾಟು ನಮ್ಮ ಹಕ್ಕು, ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು. ಮೊನ್ನೆ ದಿನ ದೆಹಲಿಗೆ ಹೋಗಿದ್ದು, ಅಲ್ಲಿ ಕೆಲವು ವಕೀಲರನ್ನ ಭೇಟಿ ಮಾಡಿ ಬಂದಿರೋದು, ಮೇಕೆದಾಟನ ಯಾವ ರೀತಿ ಉಳಿಸ್ಬೇಕು ಅನ್ನೋದಕ್ಕೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಮನೆ ಹತ್ರಕ್ಕೆ ಯಾಕೆ ಬಂದರು? ಕಾವೇರಿ ನೀರಿನ ಕೆಲವು ತೀರ್ಪುಗಳು ಬಂದಾಗ ಯಾಕೆ ಬಂದರು ಅಲ್ಲಿಗೆ ದೇವೇಗೌಡರ ಮನೆಗೆ? ಇವತ್ತು ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಿ, ನಿಮಗೆ ಯಾರಿಗೂ ಹಕ್ಕಿಲ್ಲ ದೇವೇಗೌಡರ ಬಗ್ಗೆ. ನೀರಾವರಿಯ ವಿಷಯದಲ್ಲಿ ಅವರ ಕಮಿಟ್ಮೆಂಟ್ ಏನು ಈ ರಾಜ್ಯಕ್ಕೆ, ನಿಮ್ಮ ಯಾರಲ್ಲೂ ಒಂದು ಕಿಂಚಿತ್ ಯೋಗ್ಯತೆ ಇಲ್ಲ ನಿಮಗೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಕೋಲಾರ ಚೆನ್ನಾಗೇ ಇದೆಯಲ್ಲ ಅವರಲ್ಲಿ, ಅವರಲ್ಲೇನು ನಡೀತಿದೆ ನೋಡ ಬನ್ನಿ. ಸದ್ಯದಲ್ಲಿ ಅದೆಲ್ಲ ತಿಳಿಗೊಳ್ಳುತ್ತದೆ. ಏನು ಅವರೇನು ನಮ್ಮ ದೂರದವರಲ್ಲ, ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದೇ. ಅಂಬರೀಷ್ ಅವರಿದ್ದಾಗ ನಾವು ಒಟ್ಟಿಗೆ, ನಾವೆಲ್ಲ ಅವ್ರ ಮನೆಯಲ್ಲೇ ಹಲವಾರು ಬಾರಿ ಊಟ ಮಾಡಿದ್ದೇವೆ, ಒಟ್ಟಾಗಿದ್ದೇವೆ. ರಾಜಕಾರಣದಲ್ಲಿ ಕೆಲವು ಬಾರಿ ಹೋರಾಟ ಆಗ್ತದೆ. ಈಗ ಪಾಪ ಹೇಳಿದ್ದಾರೆ ಯಾರೋ ನಮ್ಮ ಸ್ನೇಹಿತ, ಹಳೆ ಸ್ನೇಹಿತ, ಅವರು ಚುನಾವಣೆ ನಿಂತಾಗ ಮಗನಾದ್ರೂ ಎತ್ಕೊಳ್ಳಿ ಅವರಾದ್ರೂ ಎತ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಅಂತ. ಅವ್ರಿಗೆ ಕೇಳ್ತೀನಿ ಒಂದು ಮಾತು, ಇದೇ ಮದ್ದೂರಿನಲ್ಲಿ ಕಲ್ಪನಾ ಸಿದ್ದರಾಜು ಅವರು ನಮ್ಮ ಪಕ್ಷದ ಶಾಸಕರೇನಿದ್ದರು ತೀರ್ಕೊಂಡೋದ್ರು. ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಕಲ್ಪನಾ ಸಿದ್ದರಾಜು ಅವರ ಧರ್ಮಪತಿಯನ್ನು ನಿಲ್ಲಿಸಿದ್ದು ಚುನಾವಣೆಗೆ. ನಮ್ಮ ಪಕ್ಷದಿಂದ ನಮ್ಮ ನೆಂಟರೆಯಲ್ಲವೇ ತಮ್ಮಣ್ಣ ಅವರು ಅವತ್ತು ಬೇರೆ ಪಕ್ಷದ ಚುನಾವಣೆ ಅಭ್ಯರ್ಥಿ ಇದ್ದರು. ಅವತ್ತು ಚುನಾವಣೆಯಲ್ಲಿ ನೆಂಟಸ್ಥಾನ ಬರಲಿಲ್ಲ, ಸಂಬಂಧಿಕತೆ ಸ್ನೇಹಿತನ ಅಲ್ಲ. ಚುನಾವಣೆಗಳು ಬಂದಾಗ ಹೋರಾಟ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ. ಪಾಪ ಈಗ ಅವ್ರು ಹೇಳಿದ್ದಾರಲ್ಲ, ಅದರ ಬಗ್ಗೆ ಏನೋ ಭಾಳ ಅನುಕಂಪದಲ್ಲಿ. ಇವತ್ತು ಅವ್ರಿಗೆ ಕೇಳ್ತೀನಿ, ಇವತ್ತು ಈ ಕುರುಕ್ಷೇತ್ರ ನಡೆದಂಥದ್ದೇ ದಾಯಾದಿಗಳ ಕಲಹ. ಈ ದೇಶದಲ್ಲಿ ಇತಿಹಾಸ ಇದೆ, ರಾಜಕಾರಣ ಬಂದಾಗ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಮ್ಮ ಧರ್ಮ, ಹೋರಾಟ ಮಾಡಿರ್ತೀವಿ. ಏನು ಮಾಡೋದು, ನನ್ನ ಹಣೆ ಬರೋದು ವಿಧಿ ಅದು. ಹಳೆ ಸ್ನೇಹಿತರುಗಳು ನಮ್ಮ ಜೊತೆಲೇ ಇದ್ದಂಥ ಜೊತೆಯಲ್ಲಿ ಸರ್ಟಿಫಿಕೇಟ್ ತಗೋಬೇಕು, ಅವ್ರ ಜೊತೆಲೇ ಹೋರಾಟ ಮಾಡಿ. ಯಾವ್ದೇಳಿ ಯಾವುದೇ ದೂರುಗಳಿಲ್ಲ, ಎಲ್ಲ ಮುಕ್ತವಾಗಿದೆ. ಇಲ್ಲ, ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡಂತೆ. ಏನು ಅವ್ರೇನು ನನ್ನ ಸಂಪೂರ್ಣ ಶತ್ರುನ? ನಡೀತಾ ಇರ್ತಿದೆ ರಾಜಕಾರಣದಲ್ಲಿ ಸಂಘರ್ಷಗಳು, ಮತ್ತು ಒಂದಾಗಿರ್ತಕ್ಕಂಥ ಎಷ್ಟು ಕಡೆ ಆಗಿಲ್ಲ? ರಾಮಾಂಜನೇಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ. ಅಂಥದ್ರಲ್ಲಿ ನಾವು ಹುಲುಮಾನವರು, ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ, ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ, ಒಳ್ಳೆ ರೀತಿಯಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.